ಬಾಲಿ ಗ್ರಾಮದ ಶ್ರೀ ವಿಷ್ಣು ತುಕಾರಾಂ ಶಿಂದೆಯವರ ಮಗನಾದ ಅಶೋಕ್ ವಿಷ್ಣು ಸಿಂಧೆ ಅವರಿಗೆ ತಾಯಿಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ವೈದ್ಯರ ಸಲಹೆ ನೀಡಿದ್ದು ಸುಮಾರು 18 ಲಕ್ಷ ರೂಪಾಯಿ ತಗಲುವುದು. ಆದ ಕಾರಣ ಅವರ ಕುಟುಂಬ ಹಾಗೂ ಊರಿನ ಸ್ನೇಹಿತ ಬಳಗದವರು ಹಣ ಸಂಗ್ರಹಣೆಗೆ ಮುಂದಾಗಿದ್ದಾರೆ. ಇಂದು ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ 4 ಲಕ್ಷ ರೂಪಾಯಿಗಳನ್ನು ಕೃಷಿ ಸಂಪತ್ತಿನ ಸಹಕಾರಿ ಸಂಘ ಹುಲಗಬಾಳ ಈ ಸಂಸ್ಥೆಯ ಅಧ್ಯಕ್ಷರಾದ ಶಂಕರ ರಾಮಗೌಡ ಪಾಟೀಲ್ ತಮ್ಮ ಸಂಘದ ಸದಸ್ಯರು ನೀಡಿದ್ದು ಎಲ್ಲ ಜನತೆಗೂ ಕೈಮುಗಿದು ಆ ಬಡ ಜೀವಿಗೆ ಸಹಾಯ ಮಾಡಿ ಎಂದು ಮನವಿ ಮಾಡಿದರು. ಮಗನ ಸ್ಥಿತಿ ಕಂಡು ತಂದೆ ತಾಯಿಯ ಕಣ್ಣೀರನ್ನ ನೋಡಿದರೆ ಕರಳು ಕಿತ್ತು ಬರುತ್ತೆ. ಬಡತನದ ಸ್ಥಿತಿಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಒಂದು ಸವಾಲಾದರೆ ಈಗ ಮಗನ ಸ್ಥಿತಿ ಚಿಂತಾಜನಕವಾಗಿದೆ. ಕರುಣಾಮಯಿಗಳಾದ ತಾವು ಈ ಅಕೌಂಟ್ಗೆ ವಿಳಾಸಕ್ಕೆ ತಮ್ಮಿಂದಾದ ಸಹಕರಿಸಿ ಬಡ ಜೀವವನ್ನ ಉಳಿಸಬೇಕಾಗಿದೆ. ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ 9880672291. ಡಿವಿಡೆಂಡ್ 10% ಘೋಷಣಾ ಮಾಡಿದ್ವಿ. ಆ 10% ಡಿವಿಡೆಂಡ್ ಅನ್ನ ತಾವೆಲ್ಲರೂ ಆ ಹುಡುಗನ ಒಂದು ಆರೋಗ್ಯದ ದೃಷ್ಟಿಯಿಂದ ಅವನ ಒಂದು ಹೆಲ್ತ್ ಇದ್ರ ಸಲುವಾಗಿ ನೀವು ಈ 10% ಡಿವಿಡೆಂಡ್ ಅನ್ನ ನಾವು ಎಲ್ಲರೂ ಸದಸ್ಯರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಸೇರಿಕೊಂಡು ಒಂದು 4 ಲಕ್ಷ ರೂಪಾಯಿ ತನಕ ಆಗ್ತೈತಿ. ಆ 4 ಲಕ್ಷ ರೂಪಾಯಿಯನ್ನು ನಾವು ಆ ಹುಡುಗನ ಆರೋಗ್ಯದ ದೃಷ್ಟಿಯಿಂದ ದೇಣಿಗೆ ಕೊಡ್ಲಕ್ಕ ಎಲ್ಲ ಸದಸ್ಯರು ಒಪ್ಪಿಗೆಯನ್ನು ತಗೊಂಡು ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಲ್ಲ ಸದಸ್ಯರು ಇದನ್ನು ಸಹಕಾರ ಮಾಡಬೇಕಂತ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತಾರೆ.